ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಶುಕ್ರವಾರ ಬೆಳಿಗ್ಗೆ ಫಿಶ್ಗೆ ಫುಡ್ ಹಾಕ್ತಾಯಿದ್ದೀನಿ. ನಮ್ಮ ಮಗ ಹಾಕ್ತೀನಿ ಇಲ್ಲಾಂದರೆ ನಾನು ಹಾಕ್ತೀನಿ. ನಮ್ಮನೆಯವರು ಈ ವಿಚಾರಕ್ಕೆ ಬರೋದಿಲ್ಲ, ಏನರಮ್ಮ ನೀವು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ. ಹಾಗಾಗಿ ಮಗ ಹಾಕಲಿಲ್ಲ ಅಂದರೆ ನಾನು ಹಾಕಬೇಕಾಗಿದೆ. ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಯಲ್ಲಿ ಏನೆಲ್ಲ ಕೆಲಸ ಆಗಿದೆ ಅಂತ ನೋಡ್ಕೊಳ್ಳೋಣ. ಯಾಕೆಂದರೆ ಬೆಳಿಗ್ಗೆ ಎಲ್ಲ ಆಲ್ಮೋಸ್ಟ್ ಆಲ್ ಕೆಲಸ ಮುಗಿದೋಗಿದೆ. ಬೆಳಿಗ್ಗೆ ಚಿತ್ರಾನ್ನ ರೆಡಿ ಮಾಡಿದೆ, ಬಾಕ್ಸಿಗೆಲ್ಲ ಹಾಕಾಗಿದೆ, ಚಿತ್ರಾನ್ನ ಬಾಕ್ಸ್ಗೆಲ್ಲ ಹಾಕಾಯಿತು. ಇನ್ನು ನಾನು ಒಬ್ಬಳೇ ತಿನ್ನೋದಿರೋದು, ಎಲ್ಲರದು ಆಯಿತು, ತಿಂಡಿ ಎಲ್ಲ ಆಗಿದೆ. ಇವಾಗ ನಾನು ಒಬ್ಬಳು ತಿಂಡಿ ತಿನ್ಕೊಂಡ್ರೆ ಆಯಿತು, ಆದರೆ ತಿಂಡಿ ತಿನ್ನೋದಕ್ಕೂ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ. ಇವತ್ತು ಎರಡು ಥರ ರೈಸನ್ನು ಮಾಡಿದೆ, ಒಂದು ಸೊಸೈಟಿ ರೈಸು, ಮತ್ತೊಂದು ಬಿಟಿ ರೈಸ್ ಮಾಡಿದೆ. ಸಣ್ಣಕ್ಕಿ ಅಂತೀವಲ್ಲ ಅದು, ಚಿತ್ರಾನ್ನಕ್ಕೆ ಸೊಸೈಟಿ ರೈಸು ಸ್ವಲ್ಪ ಯಾಕೋ ಬೆಂದೋದಂಗೆ ಆಗಿಬಿಡುತ್ತೆ, ಹಾಗಾಗಿ ಅದನ್ನು ಮಾಡಲಿಲ್ಲ. ಬಿಟಿ ರೈಸ್ನೇ ಹಾಕಿದೆ, ಜೊತೆಗೆ ರಾಗಿ ಅಂಬಲಿ ಇನ್ನೂ ಕುಡ್ದಿಲ್ಲ. ರಾಗಿ ಅಂಬಲಿ ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ. ಇವತ್ತು ಸ್ವಲ್ಪ ರಾಗಿ ಅಂಬಲಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಉಳಿದಿತ್ತು, ಅದು ಸ್ವಲ್ಪ ನಾನು ಕುಡ್ಕೋಬೇಕು. ಹಾಗೆ ನೆನ್ನೆ ರಾತ್ರಿ ಮಾಡಿದ್ದು ನೋಡ್ತಾ ಇದ್ರೆ ಕಡಲೆಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡಿದೆ ನೆನ್ನೆ, ಅದು ಉಳ್ಕೊಂಡಿದೆ. ಅದನ್ನು ಇವಾಗ ಸ್ವಲ್ಪ ಕುದಿಸಿಡ್ತೀನಿ, ರಾತ್ರಿನೂ ಕುದಿಸಿದೆ, ಬೆಳಿಗ್ಗೆನೂ ಸಹ ಕುದಿಸಿಡ್ತೀನಿ, ಇಲ್ಲಾಂದರೆ ಹಾಳಾಗ್ಬಿಡುತ್ತೆ. ಬೆಳಿಗ್ಗೆ ಟೈಮು ಏನೇ ಪಾತ್ರೆಗಳಲ್ಲಿ ಸಾಂಬಾರು ಇದ್ರೂ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಸಾಂಬಾರು ಪಾತ್ರೆನ ಮಾತ್ರ ಅದೇ ಪಾತ್ರೆನಲ್ಲಿ ಇಡೋದಿಲ್ಲ. ಇವಾಗ ಕುಕ್ಕರ್ನೆಲ್ಲ ತೊಳೆಯೋಕ್ಕೆ ಹಾಕಬೇಕು, ಅದನ್ನೆಲ್ಲ ಚೇಂಜ್ ಮಾಡಿ ಹಾಕಬೇಕು. ಈಗ ನಾನು ತೋರಿಸ್ತೀನಿ ನೋಡಿ, ಇದು ಕಡಲೆಕಾಯಿ ಬೀಜ ಮತ್ತು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಇದನ್ನು ಹುರಿದಿಟ್ಕೊಂಡಿರೋದು. ಚಿತ್ರಾನ್ನಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಇದೆ. ಯಾಕೆ ಅಂದರೆ ನನ್ನ ಮಗನಿಗೆ ಸಪ್ರೇಟಾಗಿ ಕರುಮ್ ಕುರುಮ್ ಅಂತಿರಬೇಕು ಚಿತ್ರಾನ್ನ ತಿಂದಾಗ. ಈ ಕಡಲೆಬೇಳೆ ಎಲ್ಲ ಬಾಯಿಗೆ ಸಿಕ್ಕಿ ಕರುಮ್ ಕುರುಮ್ ಅಂತಿದ್ರೆ ಅವನಿಗೆ ಚೆನ್ನಾಗಿರುತ್ತೆ. ಎಷ್ಟೇ ರುಚಿಯಾಗಿರಲಿ ಚಿತ್ರಾನ್ನ, ಏನಾದರೂ ಕರುಮ್ ಕರುಮ್ ಅನ್ನಲಿಲ್ಲ ಅಂದರೆ ಏನೋ ಮಗನೇ ಚಿತ್ರಾನ್ನ ಚೆನ್ನಾಗಿದೆಯಾ ಅಂತಂದರೆ ಒಂದೇ ಮಾತು ಹೇಳಿಬಿಡ್ತಾನೆ ಚೆನ್ನಾಗಿಲ್ಲ ಅಂತ. ಹಾಗಾಗಿ ಅವನಿಗೋಸ್ಕರ ಸಪ್ರೇಟಾಗಿ ಹುರಿದು ಅದನ್ನೊಂದು ಸಣ್ಣ ಬಾಕ್ಸ್ಗೆ ಹಾಕಿ ಇಡ್ತೀನಿ. ಅವನು ಕೂತ್ಕೊಂಡು ತಿನ್ನಬೇಕಾದ್ರೆ ತಿಂಡಿನ ಮೇಲೆ ಹಾಗೆ ಉದುರಿಸ್ಕೊಂಡು ತಿಂತಾನೆ. ತಿನ್ಬಿಟ್ಟು ಫೋನ್ ಮಾಡ್ತಾನೆ, ಅಮ್ಮ ಚೆನ್ನಾಗಿತ್ತಮ್ಮ ಇವತ್ತು ಅಂದ್ಕೊಂಡು. ಬನ್ನಿ ಇವಾಗ ಸಾಂಬಾರೆಲ್ಲ ಬಿಸಿ ಮಾಡೋದಕ್ಕೆ ಇಡ್ತೀನಿ. ಕುಕ್ಕರಲ್ಲಿ ಇಡಬಾರ್ದಾಗಿತ್ತು ರಾತ್ರಿ, ಆದರೆ ತುಂಬ ಬಿಸಿ ಇದ್ದಿದ್ದರಿಂದ ಮತ್ತೆ ಚೇಂಜ್ ಮಾಡೋರು ಯಾರು ಇರಲಿ ಬಿಡು, ಬೆಳಿಗ್ಗೆ ಎದ್ದು ಹೆಂಗಿರೋ ಕುದಿಸ್ತೀನಲ್ವಾ, ಆವಾಗಲೇ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಕುಕ್ಕರ್ನಲ್ಲೇ ಸಾಂಬಾರು ಬಿಟ್ಬಿಟ್ಟೆ. ಸಾಮಾನ್ಯ ಸಾಂಬಾರು ಮಾಡಿದ್ಮೇಲೆ ಕುಕ್ಕರ್ನ ಬದಲಾಯಿಸ್ಬೇಕು, ಅದು ಅಜ್ಜಿ ಹೇಳ್ಕೊಟ್ಟಿರೋ ಮಾತು ನನಗೆ. ಪಾತ್ರೆ ಅದೇ ಪಾತ್ರೆನ ಇಡಬೇಡ ಮಗ, ಬದಲಾಯಿಸ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿಡು ಅಂತ. ಆದರೆ ನಾನು ರಾತ್ರಿ ತಪ್ಪು ಮಾಡಿದೆ, ಇದೇ ಕುಕ್ಕರ್ನಲ್ಲಿ ಸಾಂಬಾರು ಬಿಟ್ಟಿದೆ. ಇರಲಿ, ಬೆಳಗ್ಗೆ ಆದರೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಿಟ್ಟೆ. ಇವಾಗೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಇಡ್ತೀನಿ, ಇಲ್ಲಾಂದರೆ ಮತ್ತೆ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬರೋ ತನಕ ಹಾಳಾಗ್ಬಿಟ್ಟಿರುತ್ತೆ, ಮತ್ತು ಇಷ್ಟೊಂದು ಸಾಂಬಾರೆಲ್ಲ ವೇಸ್ಟ್ ಆಗುತ್ತೆ. ಮನೇಲೇ ಮಾಡಿರೋ ಖಾರದ ಪುಡಿ ಆಗಿರ್ಬೋದು, ಎಲ್ಲದಕ್ಕೂ ಏನು ಕಡಿಮೆ ರೇಟ್ ಬೀಳುತ್ತಾ ಅಲ್ವಾ. ಹಾಗಾಗಿ ಪ್ರತಿಯೊಂದೂ ಒಂದು ಸ್ವಲ್ಪನೂ ವೇಸ್ಟ್ ಆಗದೆ ಇರೋ ನೋಡ್ಕೋಬೇಕು. ಅದರಲ್ಲೂ ಹೆಣ್ಮಕ್ಳು ಎಷ್ಟು ಜಿಪುಣತನ ಮಾಡ್ತೀವಿ, ಯಾವ್ಯಾವ್ದರಲ್ಲೋ ಉಳಿಸ್ತೀವಿ. ಈ ತಿನ್ನೋ ಫುಡ್ಡಲ್ಲಿ ನಾವೇನಾದರೂ ದುಡ್ಡು ಉಳಿಸೋದು ಆದರೆ ಸುಮಾರು 25-30% ದುಡ್ಡನ್ನು ಈ ತಿನ್ನೋ ಫುಡ್ ವೇಸ್ಟ್ ಮಾಡ್ತೀವಲ್ಲ ಅದರಲ್ಲೇ ಉಳಿಸ್ಬೋದು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಟೈಮ್ ಎಷ್ಟಾಗಿದೆ ನೋಡಿ, ಕರೆಕ್ಟಾಗಿ 6 ಆಗಿದೆ, ಬೆಳಿಗ್ಗೆ 6 ಇವಾಗ ತೋರಿಸ್ತೀನಿ ಹೊರಗಡೆ ಎಷ್ಟು ಹೆಂಗೆ ಹಕ್ಕಿಗಳೆಲ್ಲ ಚಿರಿಪಿಲಿ ಅಂದ್ಕೊಂಡು ಆಕಾಶದಲ್ಲಿ ಹೇಗೆ ಹಾರಾಡ್ಕೊಂಡು ಹೋಗ್ತಾ ಇದೆ ಅಂತ ತೋರಿಸ್ತೀನಿ. ಬನ್ನಿ ಹಾಲಿಗೆ ಹೋಗೋಣ. ಇವಾಗ ಹಾಲಿನಲ್ಲಿ ಹಾವಲೆ ಕಸ ಗುಡಿಸಿ ಮನೆಯೆಲ್ಲ ಹೊರಿಸಿದ್ದೀನಿ, ಎಲ್ಲ ನೀಟಾಗಿ ಎಲ್ಲನೂ ಎಲ್ಲೆಲ್ಲಿ ಯಾವ್ಯಾವ್ದು ಇರಬೇಕು ಅದನ್ನೆಲ್ಲ ಜೋಡಿಸಿದ್ದೀನಿ. ಪ್ರತಿಯೊಂದೂ ಯಾವ್ಯಾವ ಜಾಗದಲ್ಲಿ ಏನೇನು ಇರಬೇಕು ಅದನ್ನು ಜೋಡಿಸಿದ್ದೀನಿ. ನೋಡಿಬಿಟ್ಟು ಏನಪ್ಪ ಎಲ್ಲ ಟೇಬಲ್ ಮೇಲೆ ಹರಡ್ಕೊಂಡಿದ್ಯಾ, ಏನು ಜೋಡಿಸಿದ್ಯಾ ಅಂತ ಮುಖ ಮುರಿಬೇಡಿ. ನನಗೆ ಅನುಕೂಲಕ್ಕೆ ತಕ್ಕ ಹಾಗೇ ನಾನು ನನ್ನ ಮನೇನ ನಾನು ಜೋಡಿಸ್ಕೊಂಡಿರೋದು, ಯಾಕೆಂದರೆ ನನ್ನ ಇಚ್ಛೆ ಹೆಂಗೆ ಇರಬೇಕಲ್ವ. ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಯಾರಿಗೂ ಕಾಣದಿದ್ದಂಗೆ ಇಟ್ಕೋತಾರೆ ಅಂದರೆ ನಾನು ಇಟ್ಕೊಳೋಕ್ಕಾಗಲ್ಲ. ಆ ಥರ ನನ್ನ ಮನೆ ಅನುಕೂಲಕ್ಕೆ ತಕ್ಕ ನನ್ನ ಅನುಕೂಲ ತಕ್ಕಾಗಿರಬೇಕು ಆಯಿತಾ. ಈಗ ನೋಡಿ ಬೆಳಿಗ್ಗೆ 6 ಪಕ್ಷಿಗಳೆಲ್ಲ ಹಾರಾಡ್ಕೊಂಡು ಹೋಗ್ತಾ ಇದೆ. ಇನ್ನು ಬಿದಿ ಲೈಟು ಉರಿತಾನೇ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ 6 ಇವಾಗ. ಬನ್ನಿ ಹೊರಗಡೆ ಹಾಗೆ ಹೋಗೋಣ. ರೂಮ್ ಅಂತೂ ಫುಲ್ಲು ಕತ್ತಲೆ, ಲೈಟ್ ಆನ್ ಮಾಡೇ ಇಲ್ಲ. ಮೊಬೈಲ್ ಒಂದು ಬೆಳಕಿನಲ್ಲೇ ಹೊರಗಡೆ ಬರ್ತಾ ಇದ್ದೀನಿ, ಏನಿಷ್ಟೊಂದು ಕತ್ತಲೆ ಅಂದ್ಕೋಬೇಡಿ. ಬನ್ನಿ ಹಾಗೆ ಇದನ್ನೆಲ್ಲ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಮುಂದಿನ ಕೆಲಸ ನೋಡೋಣ. ಯಾಕೆಂದರೆ ಇವತ್ತು ತುಂಬಾ ಕೆಲಸ ಇದೆ. ತುಂಬ ಅಂದರೆ ಸ್ವಲ್ಪ ನಿನ್ನೆ ಮೊನ್ನೆ ಎಲ್ಲ ನಾನು ಪಾತ್ರೆ ಸ್ಟ್ಯಾಂಡ್ ಎಲ್ಲ ತೊಳೆದಿದ್ದೆ, ಆವತ್ತೇ ಹೇಳಿದೆ ನಾನು ಮನೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಇನ್ನೂ ನನಗೆ ಯುಟಿಲಿಟಿ ಏರಿಯಾದಲ್ಲಿ ತುಂಬಾ ಹಿಂದುಗಡೆ ಕೊಟ್ಟಿಗೆನಲ್ಲಿ ತುಂಬ ಕೆಲಸ ಇದೆ, ಯಾವುದನ್ನು ಕ್ಲೀನ್ ಮಾಡಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಧೂಳಿರೋದ್ರಿಂದ
ಅದನ್ನೆಲ್ಲ ಕೆಲಸ ಮಾಡಿ ಅಡುಗೆ ಮನೆಗೆ ಬಂದು ಮತ್ತೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಸ್ನಾನದ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ನೀರು ಸಹ ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಇದನ್ನೆಲ್ಲ ಈ ಕೆಲಸ ಎಲ್ಲ ಅಡುಗೆ ಮನೆಯೆಲ್ಲ ಕೆಲಸ ಪಾತ್ರೆ ತೊಳೆಯೋದಾಗಿರ್ಬೋದು, ಸಾಂಬಾರು ಬಿಸಿ ಮಾಡೋದು, ಹಾಲು ಕಾಯಿಸೋದು, ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಗಂಜಿನ ಕುಡ್ಕೊಂಡ್ಬಿಡ್ತೀನಿ ಇವಾಗಲೆ. ಮತ್ತು ಸ್ನಾನ ಮಾಡ್ಕೊಂಡು ಬಂದು ಕುಡಿದ್ರೆ ತಿಂಡಿ ತಿನ್ನೋಕ್ಕಾಗೋದಿಲ್ಲ. ಈಗಲೇ ಹಲ್ಲು ಬ್ರಷ್ ಮಾಡಿದ್ದೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಬ್ರಷ್ ಮಾಡೋ ಅಭ್ಯಾಸ. ಹಲ್ಲು ಬ್ರಷ್ ಮಾಡಿದ್ರೆ ಅಡುಗೆ ಮನೆಗೆ ಹೋಗೋದಿಲ್ಲ. ಹಲ್ಲು ಬ್ರಷ್ ಮಾಡಿರ್ತಾನಲ್ವ, ಫುಲ್ಲು ಗಂಜಿನ ಕುಡ್ಕೊಂಬಿಟ್ಟು ಒಂದೆರಡು ನಿಮಿಷ 3 ನಿಮಿಷ ಎಲ್ಲ ರೆಡಿ ಆಗಿಬಿಡ್ತೀನಿ. ಆಲ್ರೆಡಿ ನಾನು ಹೇಳಿದ್ದೀನಿ, ನನಗೆ ಲಿಕ್ವಿಡ್ ಒಂದಿದ್ದರೆ ಸಾಕು, ಅದೊಂದಿದ್ದರೆ ನನಗೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಬಿಡ್ತೀನಿ ಅಂತ. ಗಂಜಿ ಕುಡಿಯೋದು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ, ಅದು ಕುಡಿದು ಒಂದು ಅರ್ಧ ಗಂಟೆನ 1 ಅವರ್ ಆದಮೇಲೆ ನಾನು ಬಿಸಿನೀರು ಕುಡಿಯೋದು. ಈಗೆಲ್ಲನೂ ಒಂದು ಮಿಳ್ಳೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಒಳ್ಳೆ ಹಲ್ವಾ ಥರ ಆಗಿಬಿಟ್ಟಿದೆ ಗಂಜಿ. ಇನ್ನೊಂದು ಸ್ವಲ್ಪ ನೀರು ಥರ ಇರಬೇಕಾಯಿತು. ಕುದಿಸ್ತಾ ಕುದಿಸ್ತಾ ಏನು ಮಾಡಿಬಿಟ್ಟೆ, ಮಗ ಏನಕ್ಕೋ ಕರೆದು ಅಂದ್ಬಿಟ್ಟು ಓದೋಳು ಆ ಕಡೆಗೆ, ಈಗ ಸ್ವಲ್ಪ ಗಟ್ಟಿಯಾಯಿತು. ಮತ್ತು ನೀರು ಹಾಕೋ ಮನಸ್ಸೇ ಬರಲಿಲ್ಲ, ಹಾಗೇ ಬಿಟ್ಟಿದ್ದೀನಿ. ಹಾಗೆ ಸಾಂಬಾರು ಸಹ ಕುದೀತಾ ಇದೆ. ಯಾವುದೇ ಪಾತ್ರೆನಾದ್ರೂ ಅಷ್ಟೇ, ಒಂದು ನೈಟು ಯಾವುದೇ ಕಾರಣಕ್ಕೂ ಸಾಂಬಾರನ್ನ ಪಾತ್ರೆಗಳಲ್ಲಿ ಬಿಟ್ಟಿರಬಾರ್ದು. ಚುಕ್ಕಿ ಚುಕ್ಕಿ ಆಗಿರುತ್ತೆ ಗೊತ್ತಾ ಪಾತ್ರೆಗಳು, ತೂತ ತೂತ ಆಗಿರುತ್ತಲ್ಲ ನೋಡಿ, ಒಲೆ ಮೇಲೆ ಬೆಂದು 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 ಆ ಥರ ಪಾತ್ರೆಗಳನ್ನು ಒಲೆ ಮೇಲಿಟ್ಟು ಅಂದರೆ ಪಾತ್ರೆಗಳನ್ನ ಅಡುಗೆಗೆ ಯೂಸ್ ಮಾಡಬಾರ್ದು. ದಯವಿಟ್ಟು ಅದನ್ನು ಕೊಟ್ಬಿಟ್ಟು ಬೇರೆ ಪಾತ್ರೆ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಏಕೆಂದರೆ ಅದರಿಂದ ತುಂಬಾ ಕೆಮಿಕಲ್ ಬಿಡುಗಡೆ ಆಗುತ್ತೆ, ಒಲೆ ಮೇಲೆ ಬೆಂದಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮನೆ ಪಾತ್ರೆಗಳು ಆ ಥರ ಸಣ್ಣ ಸಣ್ಣದ ಚುಕ್ಕಿ ಬರ್ತಾ ಇದ್ದಂಗೆ ಕೊಟ್ಬಿಟ್ಟು ತೊಗೊಂಡೆ. ಯಾಕಂದರೆ ಕೆಲವೊಂದು ಅಲ್ಯೂಮಿನಿಯಂಗಳು ಚೆನ್ನಾಗಿರೋದಿಲ್ಲ, ಹಾಗಾಗಿ ಹೇಳ್ತಾ ಇರೋದು. ಬನ್ನಿ ಇವಾಗೆಲ್ಲ ನೀಟಾಗಿ ಕಿಟಕಿಯೆಲ್ಲ ಫಸ್ಟು ಈ ಒಂದು ಸಣ್ಣ ಬ್ರಷ್ನಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈ ಬ್ರಷ್ಷು ತೊಗೊಂಡಿರೋದ್ರಿಂದ ನನಗೆ ಎಷ್ಟು ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ತೀನಿ. 30 ರೂಪಾಯಿ ಇದು ಮೊರ, ಮತ್ತು ಈ ಬ್ರಷ್ಷಿಗೆ 30 ರೂಪಾಯಿ ಕೊಟ್ಟು ತೊಗೊಂಡೆ, ಹೋಲ್ಸೇಲ್ ಅಂಗಡಿನಲ್ಲಿ ತೊಗೊಂಡಿದ್ದು. ಇದರಿಂದ ಸಣ್ಣ ಸಣ್ಣ ಕಣ್ಣಿಗೆ ಕಾಣದಿರೋ ಧೂಳೆಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇದ್ದೀರಾ, ಈಗ ತೋರಿಸ್ತೀನಿ ನೋಡಿ, ಈ ಹುಳ ಇದೆಯಲ್ಲ, ಈ ಹುಳಕ್ಕೆ ಅವಲಕ್ಕಿ ಹುಳ ಅಂತ ಹೇಳ್ತಾರೆ. ಇದು ಹಿಂದೆ ಮುಂದೆ ಎರಡು ಕಡೆನೂ ಓಡಾಡುತ್ತೆ. ಮುಂದೆ ಸ್ವಲ್ಪ ಟಚ್ ಮಾಡಿದ್ರೆ ಹಿಂದೆ ಕಡೆಯಿಂದ ಓಡಾಡುತ್ತೆ, ಹಿಂದೆ ಕಡೆ ಟಚ್ ಮಾಡಿದ್ರೆ ಮುಂದೆ ಕಡೆ, ಎರಡು ಕಡೆಯಿಂದ ಚಲಿಸುತ್ತೆ ಅದು. ಅದು ನೆಲದಲ್ಲೆಲ್ಲ ಹರಿಯೋದಿಲ್ಲ, ಈ ತರಿ ತರಿಯಾಗಿರೋ ಗೋಡೆಗಳಲ್ಲೆಲ್ಲ ಒಳ್ಳೆ ಬಾವುಲಿ ಹಕ್ಕಿ ನೇತಾಕಳಲ್ವ ಆ ಥರ ಕಚ್ಕೊಂಡಿರುತ್ತೆ, ಆ ಥರ ನೇತಾಡ್ತಾ ಇರುತ್ತೆ. ಅಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ, ಬೇಗ ಬೀಳೋದಿಲ್ಲ, ಆಮೇಲೆ ತುಂಬ ಮರಿ ಮಾಡ್ತವೆ, 1 ಕ್ಕೆ 4 ಆಗುತ್ತೆ. ಸಾಮಾನ್ಯ ನಾನು ಇವಾಗಲೇ ನೋಡ್ತಾ ಇರೋದು, ಇತ್ತೀಚೆಗಿನ ದಿನಗಳಲ್ಲೇ ನಾನು ನೋಡ್ತಾ ಇರೋದು, ಮೊದಲೆಲ್ಲ ನೋಡಿರಲಿಲ್ಲ ನಾನು. ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಸಣ್ಣ ಬ್ರಷ್ ಬೇಕು, ಮತ್ತು ಮನೆಗಳಲ್ಲಿ ಅದು ಜಾಸ್ತಿ ಆಗಕ್ಕೆ ಬಿಡಬಾರ್ದು, 1 ಕ್ಕೆ 4 ಆಗ್ತವೆ, ಇಡೀ ಮನೆ ಆಗಿಬಿಡುತ್ತೆ. ಹಾಗಾಗಿ ಈಗೆಲ್ಲ ನೀರೆಲ್ಲ ನೋಡಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ನಿಜಕ್ಕೂ ಈ ಸ್ಪ್ರೇ ಯಾವ ಥರ ಅಂತಂದರೆ ಒಂದು ಶೈನಿಂಗ್ ರೀತಿ ಕೆಲಸ ಮಾಡುತ್ತೆ. ಒಂದು ಧೂಳು ಬರೀ ಬಟ್ಟೆ ತೊಗೊಂಡು ಒರೆಸಿದ್ರೂ ಸಹ ಧೂಳು ಮೂಗುಳೊಡೆ ಹೋದಾಗ ಕಡ್ತಾ ಬರೋದು ಅದೆಲ್ಲ ಆಗುತ್ತೆ. ಬಟ್ ಈ ಥರ ಸ್ಪ್ರೇ ಮಾಡಿ ನೋಡಿ, ನಿಮ್ಮನೇಲಿ ಏನೂ ಇಲ್ವಾ, ಅಟ್ಲೀಸ್ಟ್ ನಿಂಬೆ ರಸ, ಒಂದು ಸ್ವಲ್ಪ ಸರ್ಪಂ ಪುಡಿ, ಲಿಕ್ವಿಡ್ ಇಲ್ವಾ ಪರವಾಗಿಲ್ಲ, ಪಾತ್ರೆ ತೊಳಿತೀವಲ್ಲ ಲಿಕ್ವಿಡ್, ವಿಮ್ ಜೆಲ್ಲು ಏನೋ ಇರುತ್ತಲ್ಲ ಅದು ಯಾವುದು ಇಲ್ವಾ, ಒಂದು ಸ್ವಲ್ಪ ಸರ್ಪಂ ಪುಡಿ, ಸ್ವಲ್ಪ ಅಡುಗೆ ಸೋಡೆ ಎಲ್ಲರ ಮನೇಲೂ ಇರುತ್ತೆ, ಒಂದು ಸ್ವಲ್ಪ ಕಂಫರ್ಟ್ ಆಗೊಂಬಿಡಿ. ಇನ್ನು ಘಮ 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 ಅಂತ ಇರ್ತೀವಿ ಇಡೀ ಮನೆಯೆಲ್ಲ, ಅದರಲ್ಲೂ ಜೇಡರ ಬಲೆ ಕಟ್ಟೋದಿಲ್ಲ, ಈ ಥರ ಹುಳುಗಳೆಲ್ಲ ಬರೋದಿಲ್ಲ. ಜೊತೆಗೆ ಕಿಟಕಿ ಬಾಗಿಲೆಲ್ಲ ಎಷ್ಟೇ ಎಂಥದ್ರಲ್ಲೂ ಸೋಪಲ್ಲಿ ಉಜ್ಜಿದ್ರೂ ಅಷ್ಟು ಕ್ಲೀನ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಾತ್ರ. ಆ ಸಣ್ಣ ಸಣ್ಣ ಧೂಳಾಗಿರ್ಬೋದು, ಕಲೆಗಳಾಗಿರ್ಬೋದು, ಜಿಡ್ಡು ಜಿಡ್ಡು ಅಂಶ ಇರುತ್ತೆ ಮನೆ ಅಂತಂದ್ಮೇಲೆ, ಜಿಡ್ಡು ಜಿಡ್ಡಂತೂ ಇದ್ದೇ ಇರುತ್ತಲ್ವಾ. ಈಗ ನೋಡ್ತಾ ಇದ್ದೀರಾ, ಇದೆಲ್ಲ ಬಾಗಿಲು ಸಂದಿಲ್ಲ, ಇದನ್ನೆಲ್ಲ ಮೆತ್ತಿರೋದು ಏನಪ್ಪ, ಹಿಂಗೆ ಮೆತ್ತಿದ್ದಾರೆ ಅಂದ್ಕೋಬೇಡಿ, ಇದು ಬಂದ್ಬಿಟ್ಟು ಜಿರಳೆ ಔಷಧಿ. ಈ ಬಾಗಿಲು ಸಂದುಗಳಲ್ಲಿ, ಕದನ ಹಿಂಭಾಗ ಅಂದರೆ ಬಾಗಿಲು ಹಿಂಭಾಗದಲ್ಲಿ, ಸ್ನಾನದ ಮನೆ, ಮತ್ತು ಎಲ್ಲ ಕಡೆಯೂ ನಾವು ಅಡುಗೆ ಮನೆ ಎಲ್ಲೆಲ್ಲಿ ನಾವು ಹೆಚ್ಚು ಕೈ ಹಾಕೋದಿಲ್ವೋ, ಹೆಚ್ಚು ನಾವು ಆಹಾರ ಪದಾರ್ಥಗಳ ಎಲ್ಲಿ ಇಡೋದಿಲ್ವೋ ಅಂಥ ಜಾಗದಲ್ಲಿ ಇಟ್ಟರೆ 1-6 ತಿಂಗಳು ಬರೋದಿಲ್ಲ. 6 ತಿಂಗಳಾದಮೇಲೆ ಸಣ್ಣ ಸಣ್ಣಕ್ಕೊಂದೇ ಜಿರಳೆ ಕಾಣಿಸ್ಕೊಳುತ್ತೆ. ಮತ್ತು ಇದೇ ಥರ ತೊಗೊಂಡ್ಬಂದು ಉಂಡೆ ಮಾಡಿ, ಪೇಸ್ಟ್ ಥರ ಇರುತ್ತೆ, ಅದನ್ನು ಒಂದು ಗ್ಲೌಸ್ ಹಾಕ್ಕೊಂಡು ಉಂಡೆ ಮಾಡಿ ಉಂಡೆ ಮಾಡಿ ನೀಟಾಗಿ ಬಾಗಿಲು ಹಿಂಭಾಗದಲ್ಲಿ ಹಾಕ್ಕೊಂಬಂದ್ಬಿಟ್ರೆ ಸಾಕು. ಇದು ಬಂದ್ಬಿಟ್ಟು ಟಾಯ್ಲೆಟ್ದು ಇದು ಬಾಗಿಲು, ಇದು ಅಷ್ಟೇ ಹೊಸ ಬಾಗಿಲನ್ನು ಅವ್ರು ಹಾಕ್ಸಿರೋದು, 1.5 ವರ್ಷ ಆಗಿರ್ಬೋದು ಅನಿಸುತ್ತೆ ನೋಡಿ. ಇದುವರೆಗೂ ನಾನು ಒರೆಸೇ ಇರಲಿಲ್ಲ, ಅದು ಹಾಗೆ ಇತ್ತು, ಧೂಳೇನೇ ಆಗಿರಲಿಲ್ಲ ಅಂದರೆ ಬರೀ ಬಟ್ಟೆಲಿ ಒರೆಸ್ಕೊಳ್ತಾ ಇದೆ. ಈ ಥರ ನನಗೆ ಗೊತ್ತಿರೋ ಹಾಗೆ ನನಗೆ ಕಾಟನ್ ಬಟ್ಟೆನಲ್ಲಿ ಒರೆಸಿದಾಗ
ಬರೇ ಬರೇ ಬರ್ತಾ ಇತ್ತು. ಇವಾಗ ಯಾವಾಗ ಈ ಕ್ಲಾತ್ ತಗೊಂಡು ನಾನು ಆವಾಗಲಿಂದ ನೀಟಾಗುತ್ತೆ, ಬರೇ ಬರೇ ಬರೋಲ್ಲ. ಮೇಯ್ನು ಹೆಣ್ಮಕ್ಳು ಮನೆ ಕಸ ಗುಡಿಸಿ ಒರೆಸಿದ ಮೇಲೆ ಸೈಡಿಂದ ಹೆಂಗೆ ಹುರ್ಕೊಂಡು ನೋಡ್ತೀವಿ, ಏನೇ ಒರೆಸಿದ್ರು ಅಷ್ಟೇ ಸೈಡಿಂದ ಹೆಂಗೆ ನೋಡ್ತೀವಿ, ಎಲ್ಲಿ ಬರೇ ಬರೇ ಬಂದಿದೆಯಾ, ಎಲ್ಲಿ ಮಾರ್ಕ್ ಕಾಣಿಸ್ತಾ ಇದೆಯಾ, ಕನ್ನಡಿ ಆಗಿರ್ಬೋದು, ನೆಲ ಆಗಿರ್ಬೋದು, ಏನಾದರೂ ಸ್ವಲ್ಪ ಬರೇ ಬರೇ ಬಂದರೆ ಮತ್ತೊಂದು ಕೈ ಹಿಂಗೆ ಅಂದ್ಬಿಟ್ಟು ಹೋಗ್ತೀವಲ್ವಾ, ಆ ಥರ ಆಗೋದಿಲ್ಲ. ಇದು ನೀಟಾಗಿ ಕ್ಲೀನ್ ಆಗುತ್ತೆ, ಜೊತೆಗೆ ಕೊಳೆ ಬಟ್ಟೆನಲ್ಲಿ ನಿಲ್ಲೋದಿಲ್ಲ. ಸ್ವಲ್ಪ ನೀವು ಸೋಪ್ ಹಾಕ್ತಿರೋ ಪರವಾಗಿಲ್ಲ, ಬರೀ ಬಟ್ಟೆನ ಜಾಲಿಸ್ಬಿಟ್ರೆ ಸಾಕು, ನೀಟಾಗಿ ಕೊಳೆ ಹೊರಟೋಗ್ಬಿಡತ್ತೆ. ಅಷ್ಟು ಚೆಂದ ಇದೆ ಈ ಕ್ಲಾತು. ತುಂಬ ಸಲ ಹೇಳಿದ್ದೀನಿ ಮೈಕ್ರೋ ಫೈಬರ್ ಕ್ಲಾತ್ ಅಂತಂದ್ಬಿಟ್ರು, ತುಂಬ ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ತೊಗೊಂಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ, ಈ ಕಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಲಿಕ್ವಿಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬನ್ನಿ, ಅದೆಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಸ್ನಾನದ ಮನೆಗೆ, ಸ್ನಾನ ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಸ್ನಾನದ ಮನೆ ಬಾಗಿಲಿಗೂ ಅದೇ ಥರನೇ, ಎರಡು ಬಾಗಿಲಿಗೂ ನಮ್ಮ ಓನರ್ ಬಂದುಬಿಟ್ಟು ಫೈಬರ್ದಿದ್ದು ಬಾಕ್ಲು, ಮೊದಲೇನೋ ಕಬ್ಬಿಣದಾಕ್ಸಿದ್ರಂತೆ, ಅದೆಲ್ಲ ಇದಾಗಿದೆ, ಅದು ಎಲ್ಲ ಹೋಗಿತ್ತು, ಹಾಗಾಗಿ ಇದಾಕ್ಸಿದ್ದಾರೆ. ವಾರಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಗ್ಳಿಗೊಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮಾಡೋದು, ಕೆಲಸ ಮಾಡೋದಕ್ಕೂ ಖುಷಿ ಇರುತ್ತೆ. ಆ ಕ್ಲೀನ್ ಮಾಡಬೇಕಾದ್ರೆ ಆ ಚಿಲ್ಕಗಳಾಗಿರ್ಬೋದು, ಇಡಿಗಳಾಗಿರ್ಬೋದು, ಏನಾದರೂ ಲೂಸ್ ಆಗಿರುತ್ತೆ ಮೊಳೆಗಳು, ಅದನ್ನು ಟೈಟ್ ಮಾಡ್ಕೋಬೋದು. ಏನಾದರೂ ಹೋಗಿದ್ರೆ ಅದನ್ನು ತಂದು ಹಾಕ್ಬೋದು. ಆಮೇಲೆ ಕೆಲವೊಂದು ಕ್ಲೀನ್ ಮಾಡಲಿಲ್ಲ ಅಂದರೆ ತುಕ್ಕು ಬಂದುಬಿಡುತ್ತೆ. ಹಂಗಾಗಿ ನಾನು ಹೇಳ್ತಿರೋದು, ಏನೇ ಹೋಗಿದ್ರು ಬಂದಿದ್ರು ಚೆನ್ನಾಗಿ ಗೊತ್ತಾಗ್ಬಿಡತ್ತೆ. ತಿಂಗ್ಳಿಗೊಂದ್ಸಲ ಈ ಥರ ಕಿಟಕಿ, ಮೇಯ್ನಾಗಿ ಸಣ್ಣ ಪುಟ್ಟ ಸಂದು ಗುಂದುನಲ್ಲೇ ಪ್ರತಿಯೊಬ್ಬರ ಗಮನನೂ ಹೋಗೋದು. ಸ್ಟ್ರೈಟಾಗಿ ಇರುತ್ತಲ್ಲ ಆ ರೋಡ್, ಯಾರೂ ನೋಡೋದಿಲ್ಲ, ಅಕ್ಕಪಕ್ಕ ಗಲ್ಲಿನೇ ನೋಡ್ತಾರಲ್ಲ, ಹಾಗೆಯೇ ಈ ಸಂದು ಸಂದಿ ಗುಂದು ಗುಂದಿನಲ್ಲೇ ಈ ಧೂಳುಗಳು, ಆಮೇಲೆ ಜೇಡ ಎಲ್ಲ ಕಟ್ಕೊಂಡಿರೋದು, ನೋಡೋರ ಕಣ್ಣು ಸಹ ಹಾಗೆ ಹೋಗೋದು. ಆಯಿತಾ, ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಡ್ತೀನಿ ಚಿಲ್ಕ ಎಲ್ಲನೂ. ಈ ಚಿಲ್ಕ ಎಲ್ಲ ಒರೆಸ್ಕೊಂಬಿಟ್ರೆ ಸಾಕ, ನೆಲು ಇರುತ್ತೆ ನೋಡಿ, ಆ ನೆಲು ಬಾಗಿಲು ಹಾಕಬೇಕಾದ್ರೆ ಖಂಡಿತ ಕೊರೆದಿರ್ತಾರೆ ನೋಡಿ, ಅದನ್ನೆಲ್ಲ ಒರೆಸ್ಕೋಬೇಕು. ಅಲ್ಲೊಂದು ಕಡಿಮೆ ಇರೋದಿಲ್ಲ, ತುಂಬ ತುಂಬ ಸಣ್ಣ ಧೂಳೆಲ್ಲ ಆ ಬಾಗಿಲ ಸೈಡ್ ಇರುತ್ತೆ ನೋಡಿ, ನೆಲು ಇರುತ್ತಲ್ಲ ಆ ಸೈಡ್ ಬಾಗಿಲಾಗ್ತೀವಿ ನೋಡಿ, ಆ ಸಂದುನಲ್ಲೆಲ್ಲ ಸಣ್ಣ ಸಣ್ಣ ಧೂಳೆಲ್ಲ ಇರುತ್ತೆ, ಅದೆಲ್ಲ ನೀಟ್ ಮಾಡಿಕೊಂಡ್ರೇ ಅಲ್ಲಿಗೆ ಒಂದು ಕ್ಲೀನ್ ಅಂತಲೇ ಹೇಳ್ಬೋದು. ಹಾಗೆ ಇದು ಬಟ್ಟೆ ತೊಳೆಯೋ ಕಲ್ಲು, ಇದರಲ್ಲಿ ಬಟ್ಟೆ ತೊಳೆಯಲ್ಲ, ನನಗೆ ನಿಂತ್ಕೊಂಡು ಬಟ್ಟೆ ವಾಶ್ ಮಾಡಿದ್ರೆ ತುಂಬ ಪೇಯ್ನ್ ಬರುತ್ತೆ ಬೆನ್ನು, ಹಾಗಾಗಿ ನಾನು ನಿಂತ್ಕೊಂಡು ಬಟ್ಟೆ ವಾಶ್ ಮಾಡಲ್ಲ. ಜೊತೆಗೆ ಅಭ್ಯಾಸನೂ ನನಗಿಲ್ಲ, ಒಂದು ಕಡೆ ಬಲಭಾಗದ ಒಂದು ಸೊಂಟದಿಂದ ಕೆಳಗಡೆ ಬಲಭಾಗ ಫುಲ್ ಪೋಷನ್ನು ಬೆಂಡಾದಂಗೆ ಆಗ್ಬಿಡುತ್ತೆ ನಿಂತ್ಕೊಂಡು ಬಟ್ಟೆ ವಾಶ್ ಮಾಡಿದ್ರೆ, ಹಾಗಾಗಿ ವಾಶ್ ಮಾಡಲ್ಲ, ಕೂತ್ಕೊಂಡೇ ವಾಶ್ ಮಾಡೋದು. ಆ ಕಲ್ಲ ಮೇಲೆ ನೋಡಿ ಎಷ್ಟು ಧೂಳಿದೆ ಅಂತ, ಯಾಕೆ ಅಂದರೆ ಓಪನ್ ಇದೆ ಇದು ಬಾಕ್ಲು, ಆಮೇಲೆ ನಾವು ಇದ್ರ ಇರೋ ಜಾಗನೂ ಓಪನ್ ಇದೆ, ಹಾಗಾಗಿ ತುಂಬ ಮಣ್ಣು ಧೂಳೆಲ್ಲ ಇದೆ. ನೋಡ್ತಾ ಇದ್ದೀರಾ ಕಿಟಕಿ ಬಾಗಿಲು ಎಲ್ಲ ಎಷ್ಟು ಕ್ಲೀನಾಗಿದೆ ಅಂದರೆ, ನೋಡೋದಕ್ಕೆ ಒಂದು ಸಖತ್ತು ಅಂದರೆ ಸಖತ್ತು ಖುಷಿಯಾಗುತ್ತೆ. ಕ್ಲೀನ್ ಮಾಡಿದ್ಮೇಲೆ ಇದೆಯಲ್ಲ ಆ ಸಂತೋಷನೇ ಬೇರೆ, ಆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡೋ ತನಕ ಅಪ್ಪ ಅಂತಿದೆ. ಕಿಟಕಿನೂ ಸಹ ಕ್ಲೀನ್ ಮಾಡಿದ್ದೀನಿ, ಕಿಟಕಿ ಕ್ಲೀನ್ ಮಾಡೋದು ನಿಮಗೆ ತೋರಿಸ್ಲಿಲ್ಲ, ಮೇಲೆ ಹತ್ತಿ ಕ್ಲೀನ್ ಮಾಡಿದ್ದು ನಾನು, ಅದೆಲ್ಲ ನೀಟಾಗಿ ಸ್ಪ್ರೇ ಮಾಡಿ ನೀಟಾಗಿ ಒರೆಸಿ ಎಲ್ಲ ಇದನ್ನೆಲ್ಲ ತೊಳೆದಿದ್ದೀನಿ, ಈ ಕಟ್ಟೆ ಸುತ್ತ ಎಲ್ಲ ತೊಳೆದಿದ್ದೀನಿ, ತುಂಬ ಹಲ್ಲಿಗಳ ಪಿಕ್ಕೆ ಇತ್ತು, ಹಾಗಾಗಿ ನೀಟಾಗಿ ಎಲ್ಲ ತೊಳೆದು ಸ್ನಾನದ ಮನೆ ಬಾಗಿಲು ಸಹ ರೆಡಿಯಾಗಿಬಿಡ್ತು. ನೋಡ್ತಾ ಇದ್ದೀರಾ ಇದು ನಮ್ಮ ಮನೆ ಹಿಂಭಾಗದ ಬಾಗಿಲು, ಎಷ್ಟು ತಳ 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 ಅಂತ ಹೊಳಿತಾ ಇದೆ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ. ನಿಜವಾಗ್ಲೂ ಆ ಇಡಿ ಆಗಿರ್ಬೋದು, ಚಿಲ್ಕ ಆಗಿರ್ಬೋದು, ಎಲ್ಲನೂ ನೋಡಿ ಅಷ್ಟು ಕ್ಲೀನಾಗಿದೆ. ಪ್ರತಿಯೊಂದು ಸಹ ನೀಟಾಗಿ ಒಂದು ಸ್ವಚ್ಛತೆಯಿಂದ ಕೂಡಿದೆ ಅಂತ ಅನ್ಬೋದು. ಆ ಸಣ್ಣ ಸಣ್ಣದಲ್ಲಿ ಆ ಉಳುಗಳದೇ ಒಂದು ದೊಡ್ಡ ಕಾಟ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದೇ ಒಂದು ದೊಡ್ಡ ಖುಷಿ. ಇನ್ನೊಂದ್ಸಲ ಬರೋಲ್ಲ, ಇನ್ನೊಂದು 3 ತಿಂಗಳ ತನಕ ಅಂದ್ಕೊಂಡಿದ್ದೀನಿ. 3 ತಿಂಗಳಾದಮೇಲೆ ಮತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕ್ಲೀನಿಂಗ್ ವಿಡಿಯೋ ನಿಮಗೆ ಏನು ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಗೌರಿ ಹಬ್ಬ ಬಂತು, ನೀವು ಎಲ್ಲರೂ ಕ್ಲೀನಿಂಗ್ ಶುರು ಮಾಡ್ಕೊಳ್ಳಿ. ಕ್ಲೀನಿಂಗ್ ಶುರು ಮಾಡೋದಕ್ಕೂ ಮುಂಚೆ ಆ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡ್ತಾ ಇದ್ದೀರಾ ಬಾಗಿಲು ಸಂದು ಸಂದಲ್ಲೂ ಸಹ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇಡೀ ಮನೆ ಕ್ಲೀನ್ ಆಗಿದೆ, ಒಂದು ಚೂರು ಬಿಟ್ಟಿಲ್ಲ, ನೋಡೋದಕ್ಕೊಂದು ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಾ ಇದೊಂದು ಗ್ಲಾಸು, ನನ್ನ ಮಗ ಬಂದಾಗ ರೆಡಿ ಮಾಡಿಕೊಡ್ತೇನೆ, ಯಾಕಂದರೆ ಅದು ವಿಚಾರಕ್ಕೆ ನಾನು ಹೋಗಲ್ಲ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ, ಎಲ್ಲ ರೆಡಿಯಾಗಿದೆ ಮನೆಯೆಲ್ಲ. ಎನಿವೆ ಥ್ಯಾಂಕ್ ಯು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಕೊಡು.